ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಕೈ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಮೆಡಿಸಿನ್ ಕ್ಯಾಟಗರಿ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದರ ಯಾವುದರಲ್ಲಿ ನಾವು ತೆಗೆದುಕೊಂಡಿರುವಂಥ ಒಂದು ಮೆಡಿಸಿನ್ ಕ್ಯಾಟಗರಿ ಯಾವುದು ಅಂತಂದರೆ ಆ್ಯಂಟಿ ಎಂಜಿನಲ್ ಡ್ರಗ್ಸ್. ಸೊ ಈಗಾಗಲೇ ಕೆಲವೊಂದಿಷ್ಟು ಒಂದು ಮೆಡಿಸಿನ್ ಕ್ಯಾಟಗರಿ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಇನ್ನು ಯಾರಲ್ಲ ಆ ಒಂದು ವಿಡಿಯೋ ನೋಡಿಲ್ಲ ಅಂತಂದರೆ ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅಥವಾ ಒಂದು ಐಕಾರ್ಡಲ್ಲಿ ಲಿಂಕನ್ನು ಹಾಕಿರ್ತೀನಿ. ಸೊ ಆ ಒಂದು ವಿಡಿಯೋನ ನೋಡಿ. ಸೊ ಅವು ಕೂಡ ನಿಮಗೂ ಕೂಡ ಒಂದು ಕ್ಯಾಟಗರಿ ಯಾವ್ಯಾವ್ದಾವೆ, ಸೊ ಅದ್ರ ಬರುವಂಥ ಒಂದು ಡ್ರಗ್ಸ್ಗಳು ಯಾವ್ಯಾವ, ಸೊ ಮಾಲಿಕ್ಯೂಲ್ ಯಾವುದು, ಸೊ ಯೂಸಸ್ ಹಂಗಂದ್ರೆ ಏನೋ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ. ಸೊ ಈ ಒಂದು ವಿಡಿಯೋದಲ್ಲಿ ನಮಗೆ ಆ್ಯಂಟಿ ಎಂಜಿನಿಯರ್ ಡ್ರಗ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನ್ನು ಪ್ರೆಸ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಾವೇನೋ ಹೊಸ ಹೊಸ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗುತ್ತೆ. ಹಾಗೆ ಒಂದು ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಈ ಒಂದು ಆ್ಯಂಟಿ ಎಂಜಿನಿಯರ್ ಡ್ರಗ್ಸ್ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ತರ್ತಾ ಹೋಗೋಣ ಈ ಒಂದು ವಿಡಿಯೋದ ಮೇಲೆ. ಸೊ ಮೊದಲು ಆ್ಯಂಟಿ ಎಂಜಿನಿಯರ್ ಡ್ರಗ್ಸನ್ನು ಅದರ ಒಂದು ಡೆಫಿನೇಷನನ್ನು ನೋಡ್ಕೊಳ್ಳೋಣ, ಇಂಟ್ರೊಡಕ್ಷನನ್ನು ನೋಡ್ಕೊಳ್ಳೋಣ. ಸೊ ಆ್ಯಂಟಿ ಎಂಜಿನಿಯರ್ ಏಜೆಂಟ್ಸ್ ಈಸ್ ಟರ್ಮ್ ಯೂಸ್ ಟು ಡಿಸ್ಕ್ರೈಬ್ ದ ವೈಡ್ ವೆರೈಟಿ ಆಫ್ ಎ ಮೆಡಿಷನ್ ದಟ್ ಆರ್ ಯೂಸ್ಡ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಎಂಜಿನ. ಸೊ ಒಂದು ಆ್ಯಂಟಿ ಎಂಜಿನಿಯರ್ ಡ್ರಗ್ಸ್ ಅದ ಹೆಸರು ಹೇಳುವಾಗ ಎಂಜಿನ ಪೆಕ್ಟೋರಿಸ ಅಂತ ಇರುತ್ತೆ. ಸೊ ಇದು ಮ್ಯಾನೇಜ್ಮೆಂಟ್ ಆಫ್ ಎಂಜಿನ ಒಂದು ಡಿಸೀಸ್, ಈ ಒಂದು ಡಿಸೀಸ್ಗೆ ಒಂದು ಮೆಡಿಸನ್ ಕೊಡ್ತಾರೆ. ಸೊ ಅದೇ ರೀತಿ ಒಂದು ಆ್ಯಂಜಿನ ಅಂತಂದರೆ ಇದು ಅದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆ್ಯಂಜಿನ ಇಸ್ ಎ ಒಂದು ಹಾರ್ಟ್ ಕಂಡೀಷನ್. ಸೊ ಇದು ಕ್ಯಾರೆಕ್ಟರೈಸ್ಡ್ ಬೈ ದ ನರ್ವಿಂಗ್ ಆಫ್ ಕಾರ್ನರ್ ಆರ್ಟರೀಸ್ ದಟ್ ಈಸ್ ದ ಆರ್ಟರೀಸ್ ಆಫ್ ದ ಹಾರ್ಟ್. ಸೊ ಇದೇ ಒಂದು ಡಿಸೀಸಸ್ ಅಂದಾಗ. ಸೊ ಇದು ಯಾವ ರೀತಿಯಿಂದ ಆ್ಯಂಜಿನ ಅಂದರೆ ಯಾವ ರೀತಿ ಇದು ಕರೀತಾರೆ ಅಂತಂದರೆ, ಸೊ ಮೇನ್ ಅದು ಸಿಂಪ್ಟಮ್ ಅಂದರೆ ಚೆಸ್ಟ್ ಪೇನ್ ಇರುತ್ತೆ. ಆ್ಯಂಜಿನಾಕಿ ಒಂದು ಚೆಸ್ಟ್ ಪೇನ್ ಇರುತ್ತೆ. ಸೊ ಚೆಸ್ಟ್ ಪೇನ್ ಯಾಕಾಗುತ್ತೆ ಅಂದರೆ, ಸೊ ನರ್ವಿಂಗ್ ಆಫ್ ದ ಕಾರ್ನರಿ ಆರ್ಟರೀಸ್. ಸೊ ಒಂದು ಹಾರ್ಟಿಂಗ್, ಸೊ ಹಾರ್ಟಿಗೆ ಹಾರ್ಟಲ್ಲಿರುವಂಥ ಒಂದು ನ್ಯಾರೋಸ್, ಸೊ ಆರ್ಟರೀಸ್ ಇರ್ತಾವಲ್ಲ ಅವು ಏನಾಗ್ತಾವೆ ಅಂದರೆ ನ್ಯಾರೋ ಆಗ್ತಾವೆ. ಸೊ ಅದಕ್ಕಾಗಿ ಏನಾಗುತ್ತೆ, ನಿಮಗೆ ಚೆಸ್ಟ್ ಪೇನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಈಗ ನಿಮ್ಗೆ ತೋರಿಸ್ತಾ ಇದ್ದೇನೆ. ಸೊ ಯಾವ ರೀತಿ ಒಂದು ನಾರ್ಮಲ್ ಹಾರ್ಟ್ ಆ್ಯಂಡ್ ಆರ್ಟರಿ ಇರುತ್ತೆ ಅಂದರೆ, ಸೊ ಅದು ಪ್ಲೇಗ್ ತುಂಬಿರುತ್ತೆ, ಅದಕ್ಕಾಗಿ ಒಂದು ಬ್ಲಡ್ ಸಪ್ಲೈ ಕರೆಕ್ಟ್ ಆಗ್ತಿರೋಂಗಿಲ್ಲ ಹಾರ್ಟಿಗೆ. ಆವಾಗ ಏನಾಗುತ್ತೆ, ನಿಮಗೆ ಪೇನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚೆಸ್ಟಲ್ಲಿ. ಸೊ ಬ್ಲಡ್ ಸಪ್ಲೈ ಯಾವಾಗ ಆಗ್ತಿರೋಂಗಿಲ್ಲ ಆವಾಗ ನಿಮಗೆ ಒಂದು ಪೇನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಒಂದು ಚೆಸ್ಟ್ ಪೇನ್ ಬಂದಾಗ ಏನಾಗುತ್ತೆ ನಿಮಗೆ, ಅದಕ್ಕೆ ಎಂಜಿನ ಅಂತ ಕರೀತಾರೆ. ಸೊ ನೀವು ಮಾಲಿಕ್ಯೂಲ್, ಸೊ ಈ ಒಂದು ಆ್ಯಂಟಿ ಎಂಜಿನಿಯರ್ ಡ್ರಗ್ಸಲ್ಲಿ ಬರುವಂಥ ಒಂದು ಕೆಲವೊಂದಿಷ್ಟು ಮಾಲಿಕ್ಯೂಲ್ ಯಾವ್ಯಾವ ಅಂತಂದು ಸೊ ಒಂದು ಲಿಸ್ಟ್ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಎಮಲೋಡೈಪಿನ್, ಅಟೆನಾಲಾಲ್, ಸೊ ಡಿಲ್ಟಿಯಾಸಮ್, ಸೊ ಗ್ಲಿಸರಲ್ ಟ್ರೈನೈಟ್ರೇಟ್, ಐಸೋ ಸೋರ್ಬೈಡ್ ಡೈನೈಟ್ರೇಟ್, ಐಸೋ ಸೋರ್ಬೈಡ್ ಮೋನೋ ನೈಟ್ರೇಟ್, ಸೊ ನಿಕೋರ್ಯಾಂಡಿಯಲ್, ಸೊ ವೀರ್ ಪಮಿಲ್. ಸಾರಿ ಫ್ರೆಂಡ್, ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ಸೊ ಅದು ವೀರ್ ಪಮಿಲ್ ಅಂತ. ಸೊ ಇದಿಷ್ಟು ಈ ಒಂದು ಆ್ಯಂಟಿ ಎಂಜಿನಿಯರ್ ಡ್ರಗ್ಸ್ ಅಂತಂದರೆ ಇವೆಲ್ಲ ಮಾಲಿಕ್ಯೂಲ್ ಇದ್ದೇ ಇರ್ತವೆ. ಈ ಒಂದು ಆ ಒಂದು ಅಂಡ್ರಲ್ಲಿ ಬರ್ತಾವೆ, ಇವು ಏನೋ ಚೆಸ್ಟ್ ಪೇನ್ ಆಗ್ತಾ ಇತ್ತಂದರೆ. ಸೊ ಇವೆಲ್ಲ ಮಾಲಿಕ್ಯೂಲ್ ಇರುವಂಥ ಡ್ರಗ್ಸ್ಗಳನ್ನು ಕೊಡ್ತಾರೆ. ಇಷ್ಟು ಅದು. ಇನ್ನು ಕೆಲವೊಂದಿಷ್ಟು ಮಾಲಿಕ್ಯೂಲ್ ಇದ್ದಾವೆ, ಸೊ ಅವು ಕೂಡ ಆ್ಯಂಟಿ ಎಂಜಿನಿಯರ್ ಡ್ರಗ್ಸಲ್ಲೇ ಬರ್ತವೆ. ಸೊ ಅದೇ ರೀತಿಯ ಒಂದು ಬ್ರ್ಯಾಂಡ್ ನೇಮ್ ನೋಡೋದಾದರೆ, ಸೊ ಒಂದು ಆ್ಯಂಟಿ ಎಂಜಿನಿಯರ್ ಡ್ರಗ್ಸ್ ಅಂತ ನೋಡಿದಾದ್ರೆ, ಸೊ ನಿಮಗೆ ಒಂದು ಎಮಲಾಂಗ್ 5 mg ಇರುತ್ತೆ. ಸೊ ಅಟೆನ್ 25 ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಡಿಲಿಜಮ್ 30 mg, ಸೊ ಸಾರ್ಬಿಟ್ರೇಟ್ 5 mg, ಮೊನೋಟ್ರೇಟ್ 10 mg, ಸೊ ನಿಕೋರನ್ ಟ್ಯಾಬ್ಲೆಟ್. ಸೊ ಇವೆಲ್ಲವೂ ಏನಾಗುತ್ತೆ ಅಂತ ಆ್ಯಂಟಿ ಎಂಜಿನಿಯರ್ ಡ್ರಗ್ಸ್ ಅಥವಾ ಯೂಸ್ ಇನ್ ದ ಟ್ರೀಟ್ಮೆಂಟ್ ಆಫ್ ಆ್ಯಂಜಿನ. ಸೊ ಚೆಸ್ಟ್ ಪೇನ್ ಇತ್ತಂದ್ರೆ ಇವೆಲ್ಲವೂ ಕೂಡ ಏನು ಮಾಡ್ತಾರಪ್ಪ ಅಂದರೆ, ನಿಮಗೆ ಒಂದು ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಇವೆಲ್ಲ ಯಾವ ಡ್ರಗ್ಸ್ ಇದೆ, ಯಾವುದಕ್ಕೆ ನಾರ್ಮಲ್ಲಾಗಿ ಒಂದು ಆ್ಯಂಟಿ ಎಂಜಿನಿಯರ್ ಡ್ರಗ್ಸ್ ಯೂಸ್ ಮಾಡ್ತಾರೆ ಅಂತಂದ್ರೆ, ಮೊದಲಿಗೆ ಒಂದು ಏನೋ ಚೆಸ್ಟ್ ಪೇನ್ ಇದ್ದಾಗ, ಅದರ ಜೊತೆಗೆ ಮತ್ತೆ ಏನಾದರೂ ಹೈಪರ್ ಟೆನ್ಷನ್ ಇದ್ದಾಗ, ಅಥವಾ ಸ್ಟೇಬಲ್ ಎಂಜಿನ, ಹಾರ್ಟ್ ಫೇಲರಿ, ಮಯೋಕಾರ್ಡಲ್ ಇನ್ಫ್ರಾಕ್ಷನ್, ಹಾರ್ಟ್ ಅಟ್ಯಾಕ, ಸೊ ಇನ್ನು ಹಲವಾರು ಒಂದು ಕಾರಣಗಳಿಗೆ, ಸೊ ಏನಾದರೂ ಒಂದು ಹಾರ್ಟಿಗೆ ಸಂಬಂಧಪಟ್ಟಂಥ ಒಂದು ಡಿಸೀಸ್ಗಳಿಗೆ ಈ ಒಂದು ಟ್ಯಾಬ್ಲೆಟ್ಸ್ಗಳನ್ನ, ಆ್ಯಂಟಿ ಎಂಜಿನಿಯರ್ ಡ್ರಗ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಇದಿಷ್ಟು ನೀವು ಒಂದು ವಿಡಿಯೋದಲ್ಲಿ ನಿಮಗೆ ಆ್ಯಂಟಿ ಎಂಜಿನಿಯರ್ ಡ್ರಗ್ಸ್ ಅಂದರೇನು, ಎಂಜಿನ ಅಂತಂದ್ರೆ, ಸೊ ಅದರಲ್ಲಿ ಬರುವಂಥ ಕೆಲವೊಂದಿಷ್ಟು ಮಾಲಿಕ್ಯೂಲು, ಬ್ರ್ಯಾಂಡ್ ನೇಮ್ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಂದರೆ ಒಂದು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ನಿಮ್ಮೊಂದು ಫ್ರೆಂಡ್ಸ್ ಜೊತೆ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ದೆ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.